ಹಲೋ ಫ್ರೆಂಡ್, ನಮಸ್ಕಾರ. ನಾನು ನಿತಿನ್. ಇವತ್ತು ನಾನು ನಿಮಗೆ ಆನ್ಲೈನ್ ಟೀಚಿಂಗ್ ಜಾಬ್ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದೀನಿ. ಅಂದರೆ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಮನೆಯಲ್ಲಿ ಕೂತ್ಕೊಂಡು ನೀವು ಆನ್ಲೈನ್ ಮುಖಾಂತರ ಟೀಚಿಂಗ್ ಕೆಲಸನ ಮಾಡಿ ಪರ್ ಮಂತ್ ಫ್ರೆಂಡ್ಸ್ ತುಂಬ ಒಳ್ಳೆ ಅಮೌಂಟನ್ನು ಅರ್ನ್ ಮಾಡ್ಬೋದು. ಇವಾಗ ಸ್ಯಾಲ್ರಿ ಬಗ್ಗೆ ಮಾತಾಡಿದ್ರೆ ಮಿನಿಮಮ್ ಫ್ರೆಂಡ್ಸ್ ನೀವು ಇಲ್ಲಿ 20,000 ಹಿಡಿದು 70,000 ಪರ್ ಮಂತ್ ನೀವು ಇಲ್ಲಿ ಅರ್ನ್ ಮಾಡ್ಬೋದು. ಡಿಪೆಂಡ್ ಆಗುತ್ತೆ ನೀವು ಯಾರಿಗೆ ಟೀಚ್ ಮಾಡ್ತಿದ್ದೀರಾ, ಯಾವ ಸಬ್ಜೆಕ್ಟ್ ನೀವು ಟೀಚ್ ಮಾಡ್ತಿರ್ತೀರಾ ಅಂತ. ಇವಾಗ ಟೀಚಿಂಗ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಎಲ್ ಕೆಜಿಯಿಂದ ಹಿಡಿದು 12th ಕ್ಲಾಸ್ವರೆಗೂ ನೀವು ಟೀಚ್ ಮಾಡ್ಬೋದು. ಹಾಗೂ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನು ಬರುತ್ತಲ್ಲ ಅದನ್ನು ಕೂಡ ಫ್ರೆಂಡ್ಸ್ ನೀವು ಟೀಚ್ ಮಾಡ್ಬೋದು. ಅದ್ರ ಜೊತೆಯಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ದು ಹೋಮ್ವರ್ಕ್ನಲ್ಲಿ ನೀವು ಹೆಲ್ಪ್ ಮಾಡ್ಬೋದು. ಈ ಎಲ್ಲ ಕೆಲಸನ ಮಾಡಿ ಫ್ರೆಂಡ್ಸ್ ನೀವು ಮನೆಯಲ್ಲೇ ಕೂತ್ಕೊಂಡು ತುಂಬ ಒಳ್ಳೆ ಅಮೌಂಟನ್ನು ಅರ್ನ್ ಮಾಡ್ಬೋದು. 4 ನಿಮಗೆ ಬೆಸ್ಟ್ ವೆಬ್ಸೈಟ್ಗಳನ್ನು ಹೇಳ್ತಿದ್ದೀನಿ. ಇಂಡಿಯನ್ ವೆಬ್ಸೈಟ್ ಇದೆ ಅಂದರೆ ನಿಮಗೆ ಸ್ಟೂಡೆಂಟ್ಸ್ ಯಾರು ಇರ್ತಾರಲ್ಲ ಅವರು ಇಂಡಿಯನ್ ಸ್ಟೂಡೆಂಟ್ಸ್ ನಿಮಗೆ ಸಿಗ್ತಾರೆ. ಇದರಿಂದ ನಿಮಗೂ ಕೂಡ ಸ್ವಲ್ಪ ಈಸಿ ಆಗುತ್ತೆ. ಅದೇ ರೀತಿ ನಿಮಗೆ ಇಂಟರ್ನ್ಯಾಷನಲ್ ವೆಬ್ಸೈಟ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾರ್ಟಲ್ಲಿ ಫ್ರೆಂಡ್ಸ್ನು ಇಂಟರ್ನ್ಯಾಷನಲ್ ವೆಬ್ಸೈಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಅದರಲ್ಲಿ ಫ್ರೆಂಡ್ಸ್ ನಿಮ್ಮ ಅರ್ನಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ತುಂಬ ಜನ ನನಗೆ ಕಮೆಂಟ್ ಮಾಡ್ತಿದ್ರು. ಅದರಲ್ಲಿ ಹೌಸ್ ವೈಫ್ಸ್ ತುಂಬ ಜನ ಇದ್ರು, ಅವ್ರು ಹೇಳ್ತಿದ್ರು ಸರ್ ನಮಗೆ ಹೊರಗಡೆ ಹೋಗಿ ವರ್ಕ್ ಮಾಡೋಕ್ಕಾಗೋದಿಲ್ಲ, ಸೊ ಯಾರಾದರೂ ಮನೇಲಿ ಕೂತ್ಕೊಂಡು ಕೆಲಸ ಮಾಡುವಂಥ ವರ್ಕ್ ಇದ್ರೆ, ಜಾಬ್ಸ್ ಇದ್ರೆ ಹೇಳಿ ಅಂತ. ಸೊ ಇದು ಫ್ರೆಂಡ್ಸ್ ನಿಮಗೆ ಬೆಸ್ಟ್ ಇದೆ, ಯಾಕಂದರೆ ನೋಡಿ ನಿಮಗೆ ಬೇರೆ ಕಡೆ ಹೋಗಿ ವರ್ಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ಯಾರಾದರೂ ಟೀಚಿಂಗ್ ಫೀಲ್ಡಲ್ಲಿ ಇದ್ದೀರಾ, ನೀವು ಟೀಚಿಂಗ್ ಮಾಡ್ತಾ ಇದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಇನ್ನೂ ಒಳ್ಳೆ ವಿಷಯ. ಯಾವುದೊಂದು ಕಾರಣದಿಂದ ನಿಮಗೆ ಟೀಚಿಂಗ್ ಕಂಟಿನ್ಯೂ ಮಾಡೋಕ್ಕೆ ಆಗ್ತಾ ಇಲ್ಲ, ನಿಮಗೆ ಸ್ಕೂಲ್ಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಅಂದರೆ ಮನೇಲಿ ಕೂತ್ಕೊಂಡು ಫ್ರೆಂಡ್ಸ್ ನೀವು ಟೀಚಿಂಗ್ ಕೆಲಸನ ಮಾಡಿ ತುಂಬ ಒಳ್ಳೆ ಅಮೌಂಟನ್ನು ಅರ್ನ್ ಮಾಡ್ಬೋದು. ಅದರಲ್ಲೂ ಕೂಡ ಯಾರು ಇಲ್ಲಿ ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಇದ್ರ ನಿಮಗೋಸ್ಕರ ಫ್ರೆಂಡ್ಸ್ ಬೆಸ್ಟ್ ಪ್ಲಾಟ್ಫಾರ್ಮ್ಸ್ ಇವೆ. ಇಲ್ಲಿ ಫ್ರೆಂಡ್ಸ್ ನೀವು ತುಂಬ ಒಳ್ಳೆ ಅಮೌಂಟನ್ನು ಅರ್ನ್ ಮಾಡ್ಬೋದು. ಸೊ ಬನ್ನಿ ಹಾಗಾದರೆ ವೀಡಿಯೋನ ಶುರು ಮಾಡೋಣ. ವೀಡಿಯೋನ ಶುರು ಮಾಡೋ ಮುಂಚೆ ನೀವು ಇಲ್ಲಿ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಇಲ್ಲಿ ರೆಗ್ಯುಲರ್ ಬಿಸ್ನೆಸ್ ಮೇಲೆ ಆನ್ಲೈನ್ ಮಿಮಿಕಿಂಗ್ ವೀಡಿಯೋಸ್ ಎಲ್ಲ ತರ್ತಾ ಇರ್ತೀನಿ, ಬೇರೆ ಬೇರೆ ಮೆಥಡ್ಸನ್ನು ಹೇಳ್ತಾ ಇರ್ತೀನಿ. ಹಾಗೆ ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲಕನ್ನು ಪ್ರೆಸ್ ಮಾಡೋಕ್ಕೆ ಮರೆಯಕ್ಕೆ ಹೋಗ್ಬೇಡಿ. ಇದರಿಂದ ಏನಾಗುತ್ತೆ, ಯಾವಾಗ ನಿಮಗೆ ಹೊಸ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ ಎಲ್ಲಕ್ಕಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಕಳಿಸ್ತೀನಿ ಎಲ್ಲಕ್ಕಿಂತ ಮುಂಚೆ ನೀವು ನನ್ನ ವೀಡಿಯೋಸನ್ನು ನೋಡ್ಬೋದು. ಸೊ ಬನ್ನಿ ಹಾಗಾದರೆ ವೀಡಿಯೋನ ಶುರು ಮಾಡೋಣ. ವೀಡಿಯೋನ ಶುರು ಮಾಡೋ ಮುಂಚೆ ಫ್ರೆಂಡ್ಸ್ ನಿಮಗೆ ಜಾಬ್ ಸ್ವಿಚ್ ಮಾಡೋಕ್ಕೆ ಯಾರಿಗಾದರೂ 220% ಹೈಕ್ ಸಿಕ್ಕಿದೆನಾ, ಅಥವಾ ನೀವು ಕೇಳಿರ್ಬೋದು ಜನರಿಗೆ 80% ಹೈಕ್ ಸಿಗುತ್ತೆ, 100% ಹೈಕ್ ಸಿಗುತ್ತೆ ಜಾಬ್ ಸ್ವಿಚ್ ಮಾಡೋಕ್ಕೆ ಅಂತ. ಬಟ್ ಇಲ್ಲಿ ರೀಲೆವಲ್ ಕ್ಯಾಂಡಿಡೇಟ್ ಇದ್ದಾರೆ ಒಬ್ಬರು, ಪ್ರಿಯಾ ರಜಪೂತ್ ಅಂತ. ಇವರಿಗೆ ಫ್ರೆಂಡ್ಸ್ ಜಾಬ್ ಸ್ವಿಚ್ ಮಾಡಿದಾಗ 220% ಹೈಕ್ ಸಿಕ್ಕಿದೆ. ಇವರು ರೀಲೆವಲಿಂದ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿದರು. ಸೊ ಇವಾಗ ಫ್ರೆಂಡ್ಸ್ ಇವರು ಜಾಬನ್ನು ಸ್ವಿಚ್ ಮಾಡಿದಾಗ ಇವರಿಗೆ 220% ಹೈಕ್ ಸಿಕ್ಕಿದೆ. ಸೊ ನೀವು ಕೂಡ ಫ್ರೆಂಡ್ಸ್ ಇಲ್ಲಿ ಯಾರಾದರೂ ಜಾಬನ್ನು ಸ್ವಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ರೀಲೆವಲ್ ಮುಖಾಂತರ ಜಾಬನ್ನು ಸ್ವಿಚ್ ಮಾಡ್ಬೋದು. ನಿಮಗೆ ತುಂಬ ಒಳ್ಳೆ ಸ್ಯಾಲ್ರಿ ಹೈಕ್ ನೋಡೋಕೆ ಸಿಗುತ್ತೆ. ಹಾಗೆ ಫ್ರೆಂಡ್ಸ್ ಇಲ್ಲಿ ಯಾರು ಫ್ರೆಷರ್ ಇದ್ದೀರಾ, ಸ್ಟೂಡೆಂಟ್ ಇದ್ದೀರಾ, ನೀವು ಕೂಡ ರೀಲೆವಲಿಂದ ತುಂಬ ಒಳ್ಳೆ ಜಾಬನ್ನು ಪಡಿಬೋದು. ತುಂಬ ಜನ ಇದ್ದಾರೆ ರೀಲೆವಲಿಂದ ಜಾಬನ್ನು ಪಡೆದಿದ್ದಾರೆ. ಲಾಸ್ಟ್ ಟೈಮ್ ನಾನು ಸಿದ್ಧಾರ್ಥರ ಜೊತೆ ಒಂದು ಇಂಟರ್ವ್ಯೂ ವಿಡಿಯೋನ ಮಾಡಿದ್ದೆ, ಅವರು ಕೂಡ ರೀಲೆವಲಿಂದ ಜಾಬನ್ನು ಪಡೆದಿದ್ದಾರೆ. ಸಿದ್ಧಾರ್ಥ ಥರನೇ ತುಂಬ ಜನ ಇದ್ದಾರೆ ಫ್ರೆಂಡ್ಸ್ಲಿಂದ ಜಾಬನ್ನು ಪಡಿತಿದ್ದಾರೆ. ನೀವು ಬೇಕಾದರೆ ಅವ್ರದ್ದು ಟ್ವಿಟರ್ ಹ್ಯಾಂಡಲನ್ನು ಹೋಗಿ ಚೆಕ್ ಮಾಡ್ಬೋದು. ಹಾಗೂ ಯೂಟ್ಯೂಬಲ್ಲಿ ಫ್ರೆಂಡ್ಸ್ ನಿಮಗೆ ಸಿಕ್ಕಾಪಟ್ಟೆ ಇಂಟರ್ವ್ಯೂ ವಿಡಿಯೋ ಸಿಗುತ್ತೆ, ನೀವು ಅದನ್ನು ಕೂಡ ಹೋಗಿ ನೋಡ್ಬೋದು. ಇದ್ರ ಬಗ್ಗೆ ಫ್ರೆಂಡ್ಸ್ ನಾನು ಆಲ್ರೆಡಿ ಒಂದು ಡೀಟೇಲ್ ವಿಡಿಯೋನ ಮಾಡಿದ್ದೀನಿ, ಹೇಗೆ ನೀವು ಆ ಟೆಸ್ಟನ್ನು ಕ್ರ್ಯಾಕ್ ಮಾಡೋದು, ಇಂಟರ್ವ್ಯೂನ ಹೇಗೆ ಕ್ರ್ಯಾಕ್ ಮಾಡೋದು ಅಂತ. ಸೊ ಇಲ್ಲಿ ಸೈಡಲ್ಲಿ ಬರ್ತಾ ಇರುತ್ತೆ ಆ ವಿಡಿಯೋನ ಹೋಗಿ ನೋಡಿ. ಹಾಗೂ ಇಂಟರ್ವ್ಯೂ ವಿಡಿಯೋ ಕೂಡ ನೀವು ಹೋಗಿ ನೋಡಿ, ಮೇ ಬಿ ನಿಮಗೆ ಹೆಲ್ಪ್ ಆಗ್ಬೋದು. ಓಕೆ, ಸೊ ಬನ್ನಿ ಹಾಗಾದರೆ ಇವಾಗ ನಮ್ಮದು ವಿಡಿಯೋನ ನಾವು ಕಂಟಿನ್ಯೂ ಮಾಡೋಣ. ಸೊ ಇವಾಗ ನಮ್ಮದು ಫಸ್ಟ್ ವೆಬ್ಸೈಟ್ ಬಂದುಬಿಟ್ಟು ವೇದಾಂತ ಅಂತ. ನೀವು ಎಲ್ಲರೂ ಕೇಳಿರ್ತಾರ ತುಂಬಾ ಪಾಪ್ಯುಲರ್ ಆಗಿರುವಂಥ ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಇದೆ. ಇದರಲ್ಲಿ ಫ್ರೆಂಡ್ಸ್ 4,000 ಜಾಸ್ತಿ ಟೀಚರ್ಸ್ ಇದ್ದಾರೆ, ಹಾಗೂ 50,000 ಜಾಸ್ತಿ ಇಲ್ಲಿ ಸ್ಟೂಡೆಂಟ್ಸ್ ಕಲಿತಾ ಇದಾರೆ. ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರೆ ಕೆಳಗಡೆ ಬಂದು ನೋಡಿದ್ರೆ ಎಲ್ ಕೆಜಿಯಿಂದ ಹಿಡಿದು ಫ್ರೆಂಡ್ಸ್ ನೀವು 12th ಕ್ಲಾಸ್ವರೆಗೂ ನೀವು ಟೀಚಿಂಗ್ ಅನ್ನು ಮಾಡ್ಬೋದು. ಇದಷ್ಟು ಅಲ್ಲದೆ ಇಲ್ಲಿ ಫ್ರೆಂಡ್ಸ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ಕಲಿಸ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು JEE ಆಗಿರ್ಬೋದು, ನೀಟ್ ಆಗಿರ್ಬೋದು, ಈ ರೀತಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಕೂಡ ಪ್ರಿಪರೇಷನ್ ಮಾಡಿಸ್ಬೋದು ಸ್ಟೂಡೆಂಟ್ಗಳಿಗೆ. ಸೊ ಇವಾಗ ಇಲ್ಲಿ ನಿಮಗೆ ಪೇಮೆಂಟ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಮಂತ್ಲಿ 20,000 ಹಿಡಿದು 40,000 ಫ್ರೆಂಡ್ಸ್ ನೀವು ಅರ್ನಿಂಗ್ಸ್ ಅನ್ನು ಮಾಡ್ಬೋದು. ಡಿಪೆಂಡ್ ಆಗುತ್ತೆ ನೀವು ಯಾವ ಸಬ್ಜೆಕ್ಟ್ ಕಲಿಸ್ತಾ ಇದ್ದೀರಾ, ಯಾವ ಕ್ಲಾಸ್ಗೆ ನೀವು ಕಲಿಸ್ತಾ ಇದ್ದೀರಾ ಅಂತ. ಓಕೆ, ಸೊ ಇದು ನಮ್ಮದು ಫಸ್ಟ್ ವೆಬ್ಸೈಟ್ ಇದೆ, ತುಂಬಾ ಒಳ್ಳೆ ವೆಬ್ಸೈಟ್ ಇದೆ ಫ್ರೆಂಡ್ಸ್. ಇವಾಗ ನಾನು ನಿಮಗೆ ಇದರಲ್ಲಿ ಹೇಗೆ ರಿಜಿಸ್ಟರ್ ಆಗ್ತೀರಾ ಅಂತ ಹೇಳಕ್ ಹೋಗ್ತಾ ಇಲ್ಲ, ಯಾಕಂದ್ರೆ ತುಂಬಾ ಟೈಮ್ ತಗೊಳ್ತೀವಿ. ಇಲ್ಲಿ 4 ವೆಬ್ಸೈಟ್ ಇದೆ ಫ್ರೆಂಡ್ಸ್, 4 ವೆಬ್ಸೈಟ್ ಅಲ್ಲಿ ನಾನು ಹೋಗಿ ನಿಮಗೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ತೋರಿಸ್ತಾ ಕೂತ್ಕೊಂಡ್ರೆ ತುಂಬಾ ಟೈಮ್ ತಗೊಳುತ್ತೆ. ಸಪೋಸ್ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ನೀವು ಯೂಟ್ಯೂಬಲ್ಲಿ ಹೋಗಿ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಹೋಗಿ ಅಲ್ಲಿಂದ ಫ್ರೆಂಡ್ಸ್ ನೀವು ಸರ್ಚ್ ಮಾಡ್ಬೋದು, ನಿಮಗೆ ಸಿಕ್ಕಾಪಟ್ಟೆ ಟ್ಯೂಟೋರಿಯಲ್ ಸಿಗುತ್ತೆ. ಓಕೆ, ಸೊ ಇವಾಗ ಫ್ರೆಂಡ್ಸ್ ನಮ್ಮ ಸೆಕೆಂಡ್ ವೆಬ್ಸೈಟ್ ನೋಡೋಣ. ಇವಾಗ ನಮ್ಮದು ಸೆಕೆಂಡ್ ವೆಬ್ಸೈಟ್ ಬಂದ್ಬಿಟ್ಟು ಬೈಜೂಸ್ ಅಂತ. ಇದು ಕೂಡ ಫ್ರೆಂಡ್ಸ್ ನೀವು ಕೇಳಿರ್ತಾರೆ, ಇದು ಕೂಡ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಶಾರುಖ್ ಖಾನ್ ಇದ್ರ ಬ್ರ್ಯಾಂಡ್ ಅಂಬಾಸಿಡರ್ ಇದಾರೆ. ಸೊ ಇಲ್ಲಿ ಫ್ರೆಂಡ್ಸ್ ಇವರು ಇನ್ವೆಸ್ಟ್ಮೆಂಟ್ ತುಂಬಾ ಮಾಡಿದ್ದಾರೆ. ಸೊ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಅರ್ನಿಂಗ್ ಕೂಡ ತುಂಬಾ ಚೆನ್ನಾಗುತ್ತೆ. ಬೈಜೂಸ್ ಅಲ್ಲಿ ಫ್ರೆಂಡ್ಸ್ 5,000+ ಟೀಚರ್ಸ್ ಇದಾರೆ, ಹಾಗೂ 60,000 ಜಾಸ್ತಿ ಸ್ಟೂಡೆಂಟ್ಸ್ ಇದಾರೆ. ಬೈಜೂಸ್ ಅಲ್ಲಿ ನೋಡಿ ಫ್ರೆಂಡ್ಸ್ ನೀವು ಅವರ್ಲಿ ಬಿಸಿನೆಸ್ ಮೇಲೆ ಕೂಡ ವರ್ಕ್ ಮಾಡಬಹುದು, ಇಲ್ಲಾಂದ್ರೆ ನೀವು ಆಸ್ ಅ
ಟೀಚಿಂಗ್ಸ್ ಅನ್ನ ಜಾಸ್ತಿ ಮಾಡಲಾಗುತ್ತೆ. ಹಾಗೂ ಫ್ರೆಂಡ್ಸ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಯು ಪಿ ಎಸ್ ಸಿ ಆಗಿರ್ಬೋದು, ಐ ಐ ಟಿ ಆಗಿರ್ಬೋದು, ಜೆ ಡಬ್ಲ್ಯೂ ಆಗಿರ್ಬೋದು, ನೀಟ್ ಆಗಿರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, ಇದನ್ನ ಕೂಡ ಫ್ರೆಂಡ್ಸ್ ನೀವು ಟೀಚ್ ಮಾಡ್ಬೋದು. ಸೊ ಇಲ್ಲಿ ಫ್ರೆಂಡ್ಸ್ ಇಲ್ಲಿದು ಕೂಡ ನಿಮಗೆ ಸ್ಯಾಲರಿ ತುಂಬ ಚೆನ್ನಾಗಿ ನೋಡೋಕೆ ಸಿಗಿದೆ, ತುಂಬ ಒಳ್ಳೆ ನಿಮಗೆ ಪೇ ಮಾಡ್ತಾರೆ. ಡೆಫಿನೆಟ್ಲಿ ಫ್ರೆಂಡ್ಸ್ ಇದನ್ನ ಟ್ರೈ ಮಾಡಿ. ಯಾರಿಗೆ ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಇದೆ ಅಥವಾ ನಿಮಗೆ ಕೋಡಿಂಗ್ ನಿಮಗೆ ತುಂಬ ಚೆನ್ನಾಗಿ ಬರ್ತಿದೆ, ನೀವು ಐ ಟಿ ಬ್ಯಾಕ್ಗ್ರೌಂಡ್ ಅಂತ ಇದ್ರೆ ಡೆಫಿನೆಟ್ಲಿ ಫ್ರೆಂಡ್ಸ್ ನೀವು ಕೆಲಸನ ಟ್ರೈ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ಟೀಚಿಂಗ್ ಕೆಲಸನ ಮಾಡಿ ತುಂಬ ಒಳ್ಳೆ ಅಮೌಂಟನ್ನು ನೀವು ಇಲ್ಲಿಂದ ಅರ್ನ್ ಮಾಡ್ಬೋದು. ಇನ್ನೊಂದು ಮತ್ತು ಫ್ರೆಂಡ್ಸ್, ಯಾರು ಸ್ಟೂಡೆಂಟ್ಸ್ ಇದ್ರೆ ನೀವು ಇನ್ನೂ ಕಲಿತಾ ಇದ್ರ ಅಂತ ಅನ್ಕೊಳ್ಳಿ. ಸೊ ಅದ್ರ ಜೊತೆಲಿ ಫ್ರೆಂಡ್ಸ್ ನೀವು ಕೆಲಸಗಳನ್ನ ಕೂಡ ಮಾಡ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್, ಇವಾಗ ನಮ್ದು ಲಾಸ್ಟ್ ವೆಬ್ಸೈಟ್ ಬಂದ್ಬಿಟ್ಟು ಗುರು ಶಿಕ್ಷಾ ಅಂತ. ಸೊ ಇದ್ರ ಬಗ್ಗೆ ಫ್ರೆಂಡ್ಸ್ ನನಗೆ ಜಾಸ್ತಿ ಅಷ್ಟು ನಾಲೆಜ್ ಇಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಿಕಮ್ ಅ ಟೀಚರ್ ಅಂತ ನಿಮಗೆ ಪಾಪ್ ಬಂದಿದೆ. ಸಿಂಪ್ಲಿ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನೀವು ರಿಜಿಸ್ಟರ್ ಆಗ್ಬೋದು. ಸೊ ಇದ್ರ ಬಗ್ಗೆ ಫ್ರೆಂಡ್ಸ್ ನನಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ನಾ ಸರ್ಚ್ ಮಾಡುವಾಗ ನನಗೆ ಈ ವೆಬ್ಸೈಟ್ ರೆಕಮೆಂಡ್ ಮಾಡಿದ್ರು. ಸೊ ಇದರಲ್ಲಿ ಕೂಡ ಫ್ರೆಂಡ್ಸ್ ತುಂಬ ಜನ ವರ್ಕ್ ಮಾಡ್ತಿದ್ದಾರೆ. ಸೊ ಅದ್ರ ಬೇಸಿಸ್ ಮೇಲೆ ಫ್ರೆಂಡ್ಸ್ ನಾನು ನಿಮಗೆ ಈ ನಾಲ್ಕು ವೆಬ್ಸೈಟ್ಗಳನ್ನ ತೊಗೊಂಡ್ಬಂದಿದ್ದೀನಿ. 100% ಲೆಜಿಟ್ ಹಾಗೂ ಜೆನ್ಯೂನ್ ಆಗಿರುವಂತಹ ಪ್ಲಾಟ್ಫಾರ್ಮ್ ಇದೆ. ನೀವು ಕೂಡ ಫ್ರೆಂಡ್ಸ್ ಆಲ್ರೆಡಿ ಬೈಜೂಸ್ ಆಗಿರ್ಬೋದು, ವೇದಾಂತ ಆಗಿರ್ಬೋದು, ಅನ್ಯ ಕಡಿಮೆ ಬಗ್ಗೆ ಕೇಳಿರ್ತೀರಾ. ಬಟ್ ಇದ್ರ ಲಾಸ್ಟ್ ವೆಬ್ಸೈಟ್ ಏನಿಲ್ಲ ಫ್ರೆಂಡ್ಸ್, ಗುರು ಶಿಕ್ಷಾ. ಇದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ನೀವು ಸ್ವಲ್ಪ ಹೋಗಿ ರಿಸರ್ಚ್ ಅನ್ನ ಮಾಡ್ಬೋದು, ನೀವು ಇದರಲ್ಲಿ ಕೂಡ ವರ್ಕ್ ಮಾಡ್ಬೋದು. ಕೆಲವೊಂದಿಷ್ಟು ಜನರು ನಾನು ರಿವ್ಯೂಸ್ ಅನ್ನ ನೋಡಿದ್ದೆ, ಅವರು ವರ್ಕ್ ಮಾಡಿರೋದನ್ನ ನಾನು ನೋಡಿದ್ದೆ. ಸೊ ಹಾಗಾಗಿ ಫ್ರೆಂಡ್ಸ್ ಇಲ್ಲಿ ನಮಗೆ ಈ ಪ್ಲಾಟ್ಫಾರ್ಮ್ ಅನ್ನ ರೆಕಮೆಂಡ್ ಮಾಡ್ತಿದ್ದೀನಿ. ಓಕೆ, ಸೊ ಇದ್ರ ಬಗ್ಗೆ ನಿಮಗೆ ಕೂಡ ನಾಲೆಜ್ ಇಲ್ಲ, ನಿಮ್ಗೆ ಇದ್ರ ಮೇಲೆ ಟ್ರಸ್ಟ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ನಿಮ್ಮ ಹತ್ರ ಮೂರು ವೆಬ್ಸೈಟ್ ಇದೆ, ವೇದಾಂತ ಇದೆ, ಬೈಜೂಸ್ ಇದೆ, ಅನ್ಯ ಕಡಿಮೆ ಇದೆ. ಇದರಲ್ಲಿ ನೀವು ಆನ್ಲೈನ್ ಟೀಚಿಂಗ್ ಮಾಡಿ ತುಂಬಾ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡಬಹುದು. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಫ್ರೆಂಡ್ಸ್ ನಿಮಗೆ ಬೇಕಾದ್ರೆ ಹೇಳಿ ನಾನು ಇಂಟರ್ನ್ಯಾಷನಲ್ ವೆಬ್ಸೈಟ್ ಗಳನ್ನ ತಗೊಂಡ್ಬರ್ತೀನಿ. ಸೊ ಅದರಲ್ಲಿ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಅರ್ನಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ಆ ವೆಬ್ಸೈಟ್ ಬಗ್ಗೆ ನಿಮಗೆ ವಿಡಿಯೋಸ್ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಪಾರ್ಟ್ ಕೂಡ ನಾವು ತಗೊಂಡ್ಬರೋಣ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೋಗೋ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕೆ ಹೋಗ್ಬಿಡಿ. ಇದೇ ರೀತಿ ನಾನು ನಿಮಗೆ ಇನ್ನೂ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನ ತಗೊಂಡು ಬರ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ಒಂದು ವಿಡಿಯೋಲಿ. ಥ್ಯಾಂಕ್ ಯು.